महात्मा गांधी का आखिरी सपना था, उनके जीवन की इच्छा थी कि कांग्रेस को बिखेर दो। देश के जिस जिस राज्य को मौका मिला, हर राज्य ने गांधी जी के सपने को पूरा करने का भरसक प्रयास किया। जहां भी लोगों को मौका मिला है पिछले चार साल में, कांग्रेस को इवर हुट्टिरोद 1951 ईसवी गिराकि ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದವರಲ್ಲ ಇವರು, ಯಾರು ಗಿರಾಕಿಗಳು. ನಾನು ಮಹಾ ದೇಶಭಕ್ತ ಅಂತ ಹೇಳ್ತಾರೆ ನರೇಂದ್ರ ಮೋದಿಯವರು. ಇವರು ಹುಟ್ಟಿರದೆ 1951 ಇಸವಿನಲ್ಲಿ ಗಿರಾಕಿ. ನಾನು ದೇಶ ಮಹಾನ್ ದೇಶಭಕ್ತ. ಅದೇ ಗಾಂಧೀಜಿ, ನೆಹರು, ವಲ್ಲಭಾಯಿ ಪಟೇಲ್, ಗೋಪಾಲಕೃಷ್ಣ ಗೋಖಲೆ, ಮೌಲಾನಾ ಆಜಾದ್, ಗಫಾರ್ ಖಾನ್, ಇವ್ರಿಗೆಲ್ಲ ಏನಂತ ಕರಿಬೇಕು? ನಾವು ಇಂದಿರಾ ಗಾಂಧಿ ಅವ್ರಿಗೆ ಏನಂತ ಕರಿಬೇಕು? ಒಂದ್ಸಾರಿ ಪಾರ್ಲಿಮೆಂಟ್ನಲ್ಲಿ ನರೇಂದ್ರ ಮೋದಿ ಅವರು ಭಾಷಣ, ಹೊಸ ರಾಷ್ಟ್ರಪತಿ ಅಡ್ರೆಸ್ ಮೇಲೆ ಭಾಷಣ ಇರಬೇಕು ಅಂತ. ಕಾಂಗ್ರೆಸ್ ಏನು 55 ವರ್ಷಗಳಲ್ಲಿ ಈ ದೇಶದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲಿಲ್ಲ, ಅದೆಲ್ಲವನ್ನು ಕೂಡ ನಾನು 5 ವರ್ಷದಲ್ಲಿ ಮಾಡಿಬಿಟ್ಟಿದ್ದೇನೆ ಅಂತೇಳಿ ನರೇಂದ್ರ ಮೋದಿಯವರ ಭಾಷಣ. ಈಗ 5.5 ವರ್ಷ ಆಯ್ತಲ್ಲ, ನರೇಂದ್ರ ಮೋದಿಯವರು ಸ್ವಲ್ಪ ಹಿಂತಿರುಗಿ ನೋಡಬೇಕು ಏನಾಗಿದೆ ಈ ದೇಶದಲ್ಲಿ ಅಂತೇಳಿ. ಇವತ್ತೇನಾದರೂ ಈ ದೇಶದಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯ ಬೆಳವಣಿಗೆಗಳಾಗಿದ್ರೆ ಈ ದೇಶಕ್ಕೆ ಏನಾದರೂ ಒಂದು ಭದ್ರ ಬುನಾದಿಯನ್ನು ಹಾಕಿದ್ರೆ ಅದು ಪ್ರಜಾತಂತ್ರ ಇರಬಹುದು, ಸಮಾಜವಾದ ಇರಬಹುದು, ಜಾತ್ಯತೀತ ತತ್ವ ಇರಬಹುದು, ಇದಕ್ಕೆಲ್ಲ ಭದ್ರ ಬುನಾದಿ ಹಾಕಿದ್ರೆ ಪ್ರಜಾಸತ್ತಾತ್ಮಕ ರಾಷ್ಟ್ರ, ಒಂದು ಇಡೀ ಜಗತ್ತಿನಲ್ಲೇ ಬಲಿಷ್ಠವಾದಂತಹ ರಾಷ್ಟ್ರ ಆಗಿದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣಕರ್ತವೇ ಕಾಂಗ್ರೆಸ್ ಕಾರಣಕರ್ತವೇ ಹೊರತು ಬೇರೆ ಯಾವ ರಾಜಕೀಯ ಪಕ್ಷಗಳು ಇಲ್ಲ ಅಂತ ಘಟನೆ ತಿಳ್ಕೊಳ್ತೀವಿ.